ಇದು ಸರ್ವಜ್ಞರ ತಂದೆ. ಇದು ಕುಂಬಾರ ಓಣಿ ಆಗಿರೋದ್ರಿಂದ ಸರ್ವಜ್ಞನ ಕುರುಗಳು ಇಲ್ಲಿ ಸಿಕ್ಕಿರೋವು. ಇದು ಕಲ್ಲೇಶ್ವರ ದೇವಸ್ಥಾನ, ಇದು ಇಲ್ಲೇ ಕುಂಬಾರ ಓಣಿ ಆಗಿರೋದು. ಈ ಕಲ್ಲು ಇಲ್ಲೇ ತಗ್ಗೈತಲ್ರಿ, ಅಲ್ಲಿ ಸಿಕ್ಕದ್ದು. ಇದು ಅವರ ತಂದೆ ಇಲ್ಲೇ ಐತಿದೆ, ಮಾಸೂರ ಬಸವರಾಜ ಅಂತ ಐತಿ ಇಲ್ಲಿ. ಸರ್, ಯಾವ ದಾಖಲೆ ಮೇಲೆ ಹೇಳ್ತೀರಾ ಸರ್? ಇದು ಇದು ಹೆಸರು ಮೇಲೆ ಹೇಳ್ತಾ ಇದ್ರ ಅಥವಾ ಮಾಸೂರ ಬಸವರಸ ಕೇಳಿ ಕಾಶಿ ಅಬೋನೊಳ ಬರಬಹುದು ಸೂಸಿತ ಅಂತನಲ್ಲ ಸರ್ವಜ್ಞ. 1882 ಒಂದು ದೊಡ್ಡ ಪ್ರವಾಹ ಬಂತು, ಅದು ನಮೂದಾಗೈತೆ ಅಲ್ಲಿ ಮದಗದಕೆರೆಯಲ್ಲಿ. 1882 ಬಂದಾಗ ಇಡೀ ಮಾಸೂರ ಮುಳುಗಿತ್ತು, ಏನೇನು ಕಾಣ್ತದಿಲ್ಲ, ಅಷ್ಟು ಮುಳುಗಿ ಹೋಗಿತ್ತು. ಅದರ ನಂತರ ಬಂದದ್ದು 1997 ಆ ಪ್ರಮಾಣದಲ್ಲಿ. ಆಮೇಲೆ 1962 ಒಂದು ಬಂದತಿ, ಇದೇ ನದಿ ಅಷ್ಟು ಅಷ್ಟು ಪ್ರವಾಹ ಬರುತ್ತೆ ಅದು. ಅವಾಗ ಏನಾಯ್ತು, ಅವನು ಬಂದಲ್ಲ, ಅವನು ಬಂದಾಗ ಈ ಅಗಳೆಲ್ಲ ತುಂಬಿಬಿಟ್ಟಿತ್ತು. ಅವನು ಸನ್ಯಾಸಿ ಅಲ್ಲ, ಅವನು ಹೆಂಗೆ ವಂಶಸ್ತ್ರ ಇರ್ತಾರ? ವಿಧಿವೆ ಮಾಳಮ್ಮ, ಇವನು ಕಾಶಿಗೆ ಹೋಗ್ತಾನೆ. ಅವರು ಇಲ್ಲಿ ವಿಶ್ವನಾಥ ದೇವಸ್ಥಾನ ಐತಿ, ಈಗೂ ಐತಿ, ಅದಕ್ಕೆ ದಕ್ಷಿಣ ಕಾಶಿ ಅಂತವೆ. ಹುಟ್ಟು ಏನಾಯ್ತು ಅಂದ್ರೆ ಅವಳಿಗೆ ವಿಧಿವೇಗ ಅವನು ಹುಟ್ಟಿದ. ಇವಾಗ ಒಬ್ರು ಪ್ರಚಲಿತ ಮತ್ತೆ ಅದ್ರ ಜೊತೆಗೆ ಒಬ್ಬ ಸರ್ವಶ್ರೇಷ್ಠ ಕವಿ ಅಂತ ಹೇಳಿದಾಗ ಜನಸಾಮಾನ್ಯರು ಅವರ ವಂಶಸ್ಥರು, ನಾವು ಅವ್ರ ವಂಶಸ್ಥರು ಅಂತ ಬರ್ತಾರೆ. ಹಾಗೇನಾದ್ರೂ ಕೂಡ ಸರ್ವಜ್ಞನ ಅವನು ಸನ್ಯಾಸಿ ಅಲ್ಲ, ಅವನು ಹೆಂಗ ವಂಶಸ್ಥರು ಇರ್ತಾರ? ಅಣ್ಣ ತಮ್ಮ ಅಲ್ಲಿ ಕೇಳ್ರಿ ಈಗ, ಅವನು ಹುಟ್ಟು ಏನಾಯ್ತು ಅಂದ್ರ ಅವಳಿಗೆ ವಿಧಿವೇಗ ಅವನು ಹುಟ್ಟಿದ. ವಿಧಿವೆ ಅವಳು, ಅವಳು ಅವರ ಅಮ್ಮ, ಅವ್ರ ತಾಯಿ ವಿಧಿವೆ. ನಿಮಗೆ ಗೊತ್ತಿರೋವಷ್ಟು ಅವರ ತಂದೆ ಅಲ್ಲ, ಇದೆ ಅವೆಲ್ಲ ವಚನಗಳದಾವ. ವಿಧಿವೆ ಮಾಳಮ್ಮ, ಇವನು ಕಾಶಿಗೆ ಹೋಗ್ತಾನೆ. ಅವರು ಇಲ್ಲಿ ವಿಶ್ವನಾಥ ದೇವಸ್ಥಾನ ಐತಿ, ಈಗೂ ಐತಿ, ಅದಕ್ಕೆ ದಕ್ಷಿಣ ಕಾಶಿ ಅಂತವೆ. ಅಲ್ಲಿ ಅದರ ಪೂಜೆಯನ್ನು ಬಸವರಸ ಮಾಡ್ತಾ ಇದ್ದ ಆರಾಧ್ಯ ಬ್ರಾಹ್ಮಣ ಅವನು. ಅವರು ಅದನ್ನು ಪೂಜೆ ಮಾಡ್ತಾ ಇದ್ದರು, ಅದು ಮಕ್ಕಳಾಗಲಿಲ್ಲ ಅವರಿಗೆ. ಆ ಮಕ್ಕಳಾಗಲಿದ್ದಕ್ಕೆ ಏನು ಮಾಡಿದ್ರು ಅವರು, ಒಬ್ಬರು ಆ ಪೂಜೆ ಮಾಡ್ತಕ್ಕಂಥ ವಿಶ್ವನಾಥ ದೇವರು ಕನಸಿನಲ್ಲಿ ಬಂದು, ನೀನು ಕಾಶಿಗೆ ಹೋಗು, ಅಲ್ಲಿ ವರಪ್ರಸಾದ ತೊಗೊಂಬಂದು ನಿನ್ನ ಹೆಂಡತಿ ಕೊಟ್ಟರೆ ಅವಳು ಗರ್ಭ ಧರಿಸ್ತಾಳೆ, ಒಂದು ಮಹೋನ್ನತವಾದಂಥ ಚೇತನದ ಚೈತನ್ಯಯುಕ್ತ ಮಗ ಹುಡ್ತಾನೆ ಅಂತಂದು ಅವಳಿಗೆ ಕನಸಿನಲ್ಲಿ ಹೇಳ್ತದೆ. ಅದು ಇವನು ಕಾಶಿಗೆ ಹೋಗ್ತಾನೆ. ಕಾಶಿಗೆ ಹೋಗೋದು ಒಂದು ರೋಡ್ ಐತಿ, ಇಲ್ಲಿಂದ ಹೋಗಕ್ಕೆ ರೋಡ್ ಐತಿ. ಆ ರೋಡಿನ ಪ್ರಕಾರ ಅವನು ಹೋಗಿ ತಿರುಗಿ ಬರ್ತಾನೆ ಅಂದರೆ, ಈಗ ಒಂದು ಅವಾಗೆಲ್ಲ ಕಾಲ್ನಡಿ ಅಥವಾ ಕುದುರೆ, ಗೂಗಲ್ ಮ್ಯಾಪ್ ಏನೇನು ಇಲ್ಲ. ಇಲ್ಲಿಂದ ಕಾಶಿಗೆ ಹೋದ ಮೇಲೆ ತಿರುಗಿ ಅವನು ಬರಬೇಕು ಅಂದ್ರೆ ಲಾಂಗ್ ರೂಟ್ನೇ ಬರ್ತಾನೋ ಶಾರ್ಟ್ಕಟ್ನೇ ಬರ್ತಾನೋ? ಶಾರ್ಟ್ಕಟ್ ಇದೆ, ಈ ಕಡೆಯಿಂದ ಹರಿಹರ ರಾಣೆಬೆನ್ನೂರ್ ಮೇಲೆ ಬರಬೇಕು. ಅವನು ಅಬ್ಲೂರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅಬ್ಲೂರಿಗೆ ಹೋಗ್ಬೇಕು ಅಂದ್ರೆ ಮತ್ತೆ ಅವನು 50 ಕಿಲೋಮೀಟರ್ ದೂರ ಹಾದು ಬರ್ಬೇಕಾಕತಿ. ಹೀಗಾಗಿ ಇಲ್ಲಿಂದ ಕಾಶಿಗೆ ಹೋಗುವಂಥ ರಾಜಮಾರ್ಗ ಹಿಂದಿತ್ತು, ಅದಕ್ಕೆ ಬೇಕಾದಷ್ಟು ಪ್ರೂಫ್ಗಳದಾವು. ಹೀಗಾಗಿ ಅವನು ಇದೇ ರೋಡ್ನೇ ಬಂದ ಇಲ್ಲಿ. ಅದು ಜುಲೈ ತಿಂಗಳು, ಆ ಜುಲೈ ತಿಂಗಳಾಗಿ ಯಾವಾಗಲೂ ಇಲ್ಲಿ ಫ್ಲಡ್ ಬರ್ತೈತಿ, ಫ್ಲಡ್ ವಿಚಿತ್ರ ಫ್ಲಡ್ ಬರ್ತೈತಿ, ಈ ಮಾಸೂರು ಮುಳುಗಿ ಹೋಗೋ ಅಂಥ ಫ್ಲಡ್ಡು. ಅವಾಗ ಇವಾಗ 1882 ಒಂದು ದೊಡ್ಡ ಪ್ರವಾಹ ಬಂತು, ಅದು ನಮೂದಾಗೈತೆ ಅಲ್ಲಿ ಮದಗದಕೆರೆಯಲ್ಲಿ. 1882 ಬಂದಾಗ ಇಡೀ ಮಾಸೂರ ಮುಳುಗಿತ್ತು, ಏನೇನು ಕಾಣ್ತದಿಲ್ಲ, ಅಷ್ಟು ಮುಳುಗಿ ಹೋಗಿತ್ತು. ಅದರ ನಂತರ ಬಂದದ್ದು 1997 ಆ ಪ್ರಮಾಣದಲ್ಲಿ. ಆಮೇಲೆ 1962 ಒಂದು ಬಂದತಿ, ಇದೇ ನದಿ ಅಷ್ಟು ಅಷ್ಟು ಪ್ರವಾಹ ಬರುತ್ತೆ ಅದು. ಅವಾಗ ಏನಾಯ್ತು, ಅವನು ಬಂದಲ್ಲ, ಅವನು ಬಂದಾಗ ಈ ಅಗಳೆಲ್ಲ ತುಂಬಿಬಿಟ್ಟಿತ್ತು. ಇದನ್ನು ತಡ ಇದ, ಈ ಮುಂದಿನ 3-4 ಅಗಳ ತಡ ಇದ್ದು ಹೋಗ್ಬೇಕು ಅವನು. 4 ಅಗಳ ತಡ ಇದ್ದು ಅವತ್ತು ನೈಟ ಅವರು ಸಮಾಗಮ ಆಗಬೇಕು, ಮಗು ಆಗಬೇಕು. ಅದು ಆ ತಿಥಿ ನಕ್ಷತ್ರ ಬಿಟ್ಟರೆ ಎಂಡು, ಅದು ತನ್ನ ಏನು ವರಶಕ್ತಿಯನ್ನು ಕಳ್ಕೊಂಬಿಡ್ತತ್ತೆ ಅದು ಆ ಪ್ರಸಾದ. ಹೀಗಾಗಿ ಅವನೇನು ಮಾಡಿದ, ಇಲ್ಲಿ ವಿಧಿವೆ ಇದ್ಲು, ಅವ್ರ ಮನೆಯಾಗ ಉಳ್ಕೊಂಡು ಅವನು ಆ ಪಡಸಲಿ ಮೇಲೆ ಖಾಲಿ ಇತ್ತು, ಉಳ್ಕೊಂಡ. ನೀರು ಭರ್ತಿ ಮಳೆ ಬರ್ತಾ ಇತ್ತು, ಅವಳು ಒಬ್ಬಳ ಇದ್ಲು, ಇವನು ಒಬ್ಬನ ಇದ್ದು ಇದನ್ನು ಹೆಂಗೆ ಮುಟ್ಸೋದು ಸಾಧ್ಯ ಇಲ್ದಂಗೆ ಆಯ್ತು. ಅದು ದೇವರ ಕೃಪೆ, ಅವರಿಬ್ಬರು ಸಮಾಗಮ ಆಯ್ತು, ಅವಳ ಹೊಟ್ಟೆಗೆ ಅವನು ಹುಟ್ಟಿದ ಸರ್ವಜ್ಞ. ಇದು ಒಂದು ವಚನದಲ್ಲಿ ಅವನೇ ಹೇಳಿಕೊಂಡಂಥ ವಚನ. ಅಂಬಲೂರು ಅಳಿಸುವ ಕುಂಬಾರ ಶಾಲೆಯಲ್ಲಿ ಇಂಬಿನ ಕಳೆಯ ಮಾಳಿಯೋಳ ಬಸವರಸ ಇಂಬಿಟ್ಟ ನನ್ನ ಸರ್ವಜ್ಞ. ಇಂಬಿನ ಕಳೆ ಅಂದರೆ ಚಂದ್ರನ ಮುಖ್ಯ ಹುಣ್ಣಿಮೆಯ ಚಂದ್ರ ಇರ್ತತಲ್ಲ, ಆ ಚಂದ್ರನಂತ ಕಳೆ ಇದ್ಲು ಅಕ್ಕಿ ಅಂತ. ಹಾಂ, ಅದು 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 ಅದ್ರ ಪ್ರಕಾರ ಅವನು ಇಲ್ಲೇ ಹುಟ್ಟಿದ ಅಂತ. ಈ ರೀತಿಯಾಗಿ ಸರ್ವಜ್ಞರ ಜನನ ಆಯ್ತು, ಜನನ ಆಯ್ತು. ಆದ್ರೆ ಇನ್ನೊಂದು ವಚನ ಬರ್ತೈತಿ, ಅದು ಮೈಸೂರು ಯೂನಿವರ್ಸಿಟಿಯಲ್ಲಿ ಚಂದ್ರಶೇಖರ್
ಅಲ್ಲ ಚಂದ್ರಶೇಖರ್ ಕಂಬಾರ ಅಲ್ಲ, ಕುಮ್ಮಿ ವೀರಭದ್ರಪ್ಪ ಅವರು ಸಂಶೋಧನೆ ಮಾಡಿದಂಥ ಒಂದು ವಚನ ಕೈ ಬರವಣಿಗೆ, ಆ ವಚನನೂ ಇದೆ. ಅದ್ರ ಪ್ರಕಾರ ಅವರು ಕುಂಬಾರ ಜನಾಂಗದಲ್ಲಿ ಮಲ್ಲಪ್ಪ ಅಂತ ಒಬ್ಬ ಮನುಷ್ಯ ಮತ್ತು ಅವನ ಹೆಂಡತಿ ಮಾಳಮ್ಮ ಅವರಿಬ್ಬರ ಜನನದಿಂದ ಹುಟ್ಟ್ಯಾನ ಅಂತ. ಅಂದರೆ ಈ ಬಸವರ್ಷ ಮತ್ತು ಈ ಕುಂಬಾರ ಮಾಳಿದು ಅನೈತಿಕ ಸಂಬಂಧದಿಂದ ಹುಟ್ಟಿಲ್ಲ ಅವನು ಅಂತ ಅವ್ರ ವಾದ, ಅದು ನೈತಿಕವಾಗಿಯೇ ಐತಿ ಅಂತ ಆ ವಚನವನ್ನು ಹಿಡ್ಕೊಂಡದ್ರೆ ಭಿನ್ನಾಭಿಪ್ರಾಯಗಳಿದಾವೆ. ಏನರ ಋಷಿ ಮೂಲ ಬೇಡ ಅನ್ಲಿಲ್ಲ ರೀ ಅದಕ್ಕನ, ಅದೇನರ ಇರಲಿ, ಬಟ್ ಅವನು ಅವನು ಬೆಳೆದಂಥ ರೀತಿ, ಅವನು ಜ್ಞಾನ ಸಂಪಾದನೆ ಮಾಡಿಕೊಂಡಂತಹ ರೀತಿ, ಅವನು ಇಡೀ ಜೀವನವನ್ನು ಸನ್ಯಾಸಿಯಾಗಿ ಕಳೆದಂತಹ ರೀತಿ, ಇವೆಲ್ಲವೂ ಭವಿಷ್ಯದ ಜೀವನಕ್ಕೆ ಮಾರ್ಗದರ್ಶನ ಮಾಡಿದವು ಅಂತ ಅವನ ತತ್ವಗಳು, ಅವನ ವಚನಗಳು ಅಂತ. ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ಇಡೀ ಮೈಸೂರಿನ ಎಲ್ಲ ಯುವಕರ ಮತ್ತು ಸಂಶೋಧನೆ ಮಾಡಿದ ಪ್ರಕಾರ, ನಮ್ಮ ಹಳಪ್ ಮೇಷ್ಟರು ಸಂಶೋಧನೆ ಮಾಡಿದ ಪ್ರಕಾರ, ಅವನು ಇದೇ ಕುಂಬಾರಗೇರಿಯಲ್ಲೇ ಹುಟ್ಟಿದ. ಅವನು ಹುಟ್ಟಿದ ಭೂಮಿನೂ ಇದೆ, ಅವನು ಇಲ್ಲೇ ಇದ್ದು ಎಲ್ಲ ಕಡೆಗೂ ಧರ್ಮ ಪ್ರಚಾರ ಮಾಡಿದ ಕವಿಯಾದ, ಆಶು ಕವಿಯಾದ, ನಂತರ ಇಲ್ಲೇ ಅವನು ತೀರ್ಕೊಂಡ, ಇಲ್ಲೇ ಐಕ್ಯ ಆತು ಅಂತ. ಐಕ್ಯ ಮಂಟಪಕ್ಕೆ ಹೋಗಾನ, ಈಗ ಹೋಗಾನ. ಈಗ ಹುಟ್ಟಿದ ಇದನ್ನ ನೋಡಿದ್ರೆ, ಇದನ್ನ ನೋಡಿದ್ರೆ ಇದು ಮಡಿಕೆ ಮಾಡ್ತಿದ್ರು ಅನ್ನೋದು ಪ್ರೂಫ್ ಸಿಕ್ತರೆ. ಆಮೇಲೆ ನದಿನ ಐತ್ರೆ. ಆಮೇಲೆ ಇನ್ನೊಂದು ಹೇಳ್ತೇನೆ, ಅಂಬಲೂರೊಳಗೆಸೆವ ಕುಂಬಾರ ಶಾಲೆಯಲ್ಲಿ. ಅಂಬಲ ಅಂದ್ರೆ ಏನು? ಇನ್ನೊಂದು ಅದಕ್ಕೆ ಒಂದು ಶಬ್ದ ಐತಿ, ನೀರು ಹರಿಯುವಂಥದ್ದು ಅಂತ. ಯಾವಾಗಲೂ ನೀರು ಹರಿಯೋದಕ್ಕೆ ಅಂಬ, ಅಂಬಿಗ ಅಂತವಿಲ್ರಿ, ಅಂಬ ಅಂದ್ರೆ ನೀರು ಅಂತ. ಈ ರೀತಿ ಅರ್ಥ. ಹಾ, ಅಂಬ ಅಂದ್ರೆ ನೀರು, ಅದಕ್ಕೆ ಅಂಬಿಗ ಅಂತ ಬಂತು. ಆ ನೀರಿನ ಮೇಲೆ ಹರಿಯ ಓಡಾಡ್ತಕ್ಕಂಥವನು ಅವನು ಅಂತ. ಅದು ಅಂಬಲೂರು ಅಂದ್ರೆ ಇಲ್ಲಿ ಎಲ್ಲ ನೀರಿತ್ತು, ನೀರಿನಲ್ಲಿ ಇರ್ತಕ್ಕಂತಹ ಊರು ಅಂತ ವಿಶೇಷಣ ಅದು. ಅದ್ರ ಜೊತೆಗೆ ಅಬ್ಲೂರು, ಅದು ಅಬ್ಬಲೂರು. ಅಬಲೂರು ಅಲ್ಲಿ ಐತಿಹಾಸಿಕವಾಗಿ ಅಬ್ಲೂರನ್ನು ನೋಡಿದ್ರ ಅದು ಅಬ್ಬಲ ಅಂತ ಊರದು ಮೊದಲ. ಅಲ್ಲಿ ಇತಿಹಾಸನ ಬೇರೆ ಇದೆ, ಅಲ್ಲಿ ಕುಂಬಾರ ಇಲ್ಲ. ಐತಿಹಾಸಿಕವಾಗಿ ಈಗ ನಾಗರಖಂಡ 70 ಅಂತ ಭೋಜರಾಜ್ ಪಾಟೀಲ್ರು ಬರ್ದಾರ, ಅದರಲ್ಲಿ ಈ ಗ್ರಾಮನಾಮ ಬರೆಯುವಾಗ ಅಬ್ಲೂರಿನ ಇತಿಹಾಸವನ್ನ ಬೇರೆ ಬರ್ದಾರ ಅವರು. ಅಲ್ಲಿ ಕುಂಬಾರ ಅದಾರ ಅಂತಾನೆ ಹೇಳಿಕೆ ಕೊಟ್ಟಿಲ್ಲ, ಮತ್ತೆ ಇತ್ತೀಚೆಗೆ ಏನೇನೋ ಕಾಂಟ್ರವರ್ಸಿ ಮಾಡ್ಕೊಂಡಾರ. ಅಲ್ಲಿ ಕುಮದ್ವತಿ ನದಿನೇ ಇಲ್ಲ. ಆಮೇಲೆ ಮೇನು ಕುಂಬಾರರಿಗೆ ಮಡಿಕೆ ಕುಡಿಕೆ ಮಾಡ್ಲಿಕ್ಕೆ ನೀರಿನ ವ್ಯವಸ್ಥೆ ಇರಬೇಕು, ಅಲ್ಲಿ ನೀರಿಂದ ಇಲ್ಲ, ಏನಿಲ್ಲ. ಯಾವಾಗಲೂ ಕುಂಬಾರ ಇರೋದು ನೀರಿನ ಮಗ್ಲಿಗೆ, ಅಥವಾ 12 ತಿಂಗಳು ಇರತಕ್ಕಂತ ಕೆರೆ ಮಗ್ಲಿಗೆ 12 ತಿಂಗಳು ತುಂಬಿರ್ಬೇಕದು. ಹ್ಞೂ, ಆರಾಮ ವರ್ಷ ಪೂರ್ತಿ. ಅದು ಮೇನ್ ಅಲ್ರಿ ಅವರಿಗೆ, ಅವ್ರಿಗೆ ಅದು ಮೇನ್ ಅಲ್ಲ. ಹಾಂ ಬರ್ರಿ, ಇಲ್ಲಿ ಬರ್ರಿ. ಇದು ಕಲ್ಲೇಶ್ವರ ದೇವಸ್ಥಾನ, ಇದ್ರ ಬಗ್ಗೆನೂ ಐತೆ ಐತೆ ಇದೆ ಅಲ್ಲ, ಅದರ ವಚನಗಳಲ್ಲಿ ಅದಾವು, ಇಲ್ಲಿ ಏನೇನು ಅದಾವು ಅನ್ನೋದಕ್ಕೆ ಬರ್ರಿ. ಇವಂದು ಅವ್ರ ತಂದೆ ಇದು ಫೋಟೋ ತೋರಿಸ್ಬೇಕಲ್ಲ ಬರ್ರಿ. ಹಾಂ 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 ಹಾಂ, ಇದ ಮತ್ತೆ ನಾವು ಏನು ಹೇಳಿದ್ವಿ ನಿಮಗೆ, ಇದು ಎರಡು ಕೈ ಐತೆ ನೋಡ್ರಿ. ಇದು ಸರ್ವಜ್ಞರ ತಂದೆ, ಇದು ಕುಂಬಾರ ಓಣಿ ಆಗಿರೋದ್ರಿಂದ ಸರ್ವಜ್ಞನ ಕುರುಗಳು ಇಲ್ಲಿ ಸಿಕ್ಕಿರೋದು. ಇದು ಕಲ್ಲೇಶ್ವರ ದೇವಸ್ಥಾನ, ಇದು ಇಲ್ಲೇ ಕುಂಬಾರ ಓಣಿ ಆಗಿರೋದು. ಈ ಕಲ್ಲು ಇಲ್ಲೇ ತಗ್ಗೈತಲ್ರಿ, ಅಲ್ಲಿ ಸಿಕ್ಕದ್ದು. ಇದು ಅವರ ತಂದೆ ಇಲ್ಲೇ ಐತಿದೆ, ಮಾಸೂರ ಬಸವರಾಜ ಅಂತ ಐತಿ ಇಲ್ಲಿ. ಸರ್, ಯಾವ ದಾಖಲೆ ಮೇಲೆ ಹೇಳ್ತೀರಾ ಸರ್? ಇದು ಇದು ಹೆಸರು ಮೇಲೆ ಹೇಳ್ತಾ ಇದ್ರ ಅಥವಾ ಮಾಸೂರ ಬಸವರ ಸರ್ ಕೇಳಿ ಕಾಶಿ ಅಬೋನೊಳ ಬರಬಹುದು ಸೂಸಿತೆ ಅಂತನಲ್ಲ ಸರ್ವಜ್ಞ, ಅವ್ರ ಸರ್ವ ನನ್ನ ತಂದೆ ಮಾಸೂರ ಬಸವರಾಜ ಅಂತ ಹೇಳ್ತಾನೆ. ಹಂಗಾರೆ ಇದು ಇದು ಏನ್ ಹೇಳ್ತತಿ, ಮಾಸೂರ ಬಸವರಾಜ ಅಂತ ಹೇಳ್ತೈತಿ. ಇದು ಅಲ್ಲೇ ಸಿಕ್ಕಿರೋದು. ಏನ್ ಸಿಂಬಾಲಿಕ್ ಹಿಂಗೆ ಕೈ ಇಟ್ಕೊಂಡಿರೋದು ಶಾಸನ ಅಂದ್ರೆ ಅವ್ರ ತಂದೆ ಚಿತ್ರ ಈ ತರ ಇದೆಯಲ್ಲ, ಕೈ ಎತ್ತಿದ್ದು ಅಂತೀರ? ಅದು ಈ ಅವರು ಪೂಜೆ ಅಂದ್ರೆ ಆ ವಿಶ್ವನಾಥ ದೇವಸ್ಥಾನವನ್ನು ಪೂಜೆ ಮಾಡ್ತಿದ್ರು. ಪೂಜೆ ಮಾಡುವಾಗ ಆರಾಧ್ಯ ಬ್ರಾಹ್ಮಣರು ಇವರು. ಇವರು ಪ್ರತಿದಿನ ಯೋಗ ಮಾಡಿದ ಮೇಲೆ ಮುಂದಿನ ಕೆಲಸ, ಯೋಗಾಭ್ಯಾಸ ಮಾಡ್ತಾರೆ, ಸಂಸ್ಕೃತ ಅಭ್ಯಾಸ ಮಾಡ್ತಾರೆ. ಅದಂತರೂ ಎಲ್ಲರಿಗೂ ಗೊತ್ತಿದೆಯಾ, ನೀವು ಓದಿದ ಪ್ರಕಾರ ಇವೆಲ್ಲ ಒಂದು ಆಸನ. ಇಂಥವು ಎಷ್ಟು ಆಸನ ಮಾಡ್ತದ್ನ ಏನೋ ಅವನು. ಇದು ನನಗೆ ಇದು ಈ ರೀತಿ ನೋಡಿದ್ರೆ ಸೂರ್ಯ ನಮಸ್ಕಾರ ಮಾಡುವಾಗ ಬರ್ತಕ್ಕಂಥ ಪೊಸಿಷನ್ ಇದು. ಮತ್ತು ಅರ್ಲಿ ಮಾರ್ನಿಂಗ್ ಸೂರ್ಯ ನಮಸ್ಕಾರ ಮಾಡೇ ಅವರು ಸಂಧ್ಯಾ ವಂದನೆ ಮಾಡ್ಕೊಂಡು ಪೂಜಾಕ್ ಹೋಗ್ತಿದ್ರು. ಮತ್ತೆ ನಮ್ಮ ವೀಕ್ಷಕರಿಗೆ ಒಂದು ಡೌಟ್ ಬರುತ್ತೆ, ನೀವು ಹೇಳಿದ್ರಿ ಅವರು ಮೂಲತಃ ಬ್ರಾಹ್ಮಣರು ಅಂತ, ಆರಾಧ್ಯ ಬ್ರಾಹ್ಮಣರು, ಆರಾಧ್ಯ ಬ್ರಾಹ್ಮಣರು, ಮತ್ತೆ ಈ ಕಡೆ ಕುಂಬಾರ ಕುಲ ಕಸಬು ಮಾಡ್ತಾ ಇದ್ದಾರೆ. ಅವರು ವೀರಶೈವರು. ಅವರು ಯಾರು? ಕುಂಬಾರರು ಅಲ್ಲ, ಕುಂಬಾರು ಲಿಂಗಾಯಿಸು, ವೀರಶೈವ ಲಿಂಗಾಯಿಸು. ಇಲ್ಲಿ ಅವ್ರದ್ದು ಉತ್ತಂಗಿ ಚನ್ನಬಸಪ್ಪನವ್ರು ಹೇಳೋ ಪ್ರಕಾರ
ಅವರು ಹೌದು ಇಂಟರ್ ಕ್ಯಾಸ್ಟ್ ಅಂತಾನೆ ಅದು ಆರಾಧ್ಯ ಬ್ರಾಹ್ಮಣ, ಆರಾಧ್ಯ ಬ್ರಾಹ್ಮಣ ಅಂತ ಸ್ಪಷ್ಟವಾಗಿ ಹೇಳ್ಯಾರ ಯಾರು ನಮ್ಮ ಉತ್ತಂಗಿ ಚೆನ್ನಪ್ಪನವರು, ಅವರು ಆರಾಧ್ಯ ಬ್ರಾಹ್ಮಣರ ಅಂತ. ಆರಾಧ್ಯ ಬ್ರಾಹ್ಮಣರು ಅಂದ್ರೆ ಏನು, ಆರಾಧ್ಯ ಅಂದ್ರೆ ಆರಾಧನೆ ಮಾಡುವಂಥವ್ರು ಅಂತ, ಅರ್ಚಕರು ಅಂತ. ಅವನು ವಿಶ್ವನಾಥ ದೇವಸ್ಥಾನವನ್ನು ಅರ್ಚನೆ ಮಾಡ್ತಿದ್ರು, ಇವರು ಪೂಜೆ ಮಾಡ್ತಿದ್ರು. ಹೀಗಾಗಿ ಆ ಮತ್ತು ಅವರು ಶೈವರು, ಅವರು ಶೈವರ ವೈಷ್ಣವರಲ್ಲ, ಅವರು ವೈಷ್ಣವರ. ಅವರ ಆರಾಧ್ಯ ಬ್ರಾಹ್ಮಣರು ಕುಲಕಸುಬಾಗಿ ಕಂಬಾರ ದಿನ ಮಾಡ್ತಾ ಇದ್ರ ಅದನ್ನ ನಾನು, ಇವರು ಗಂಡ ಹೆಂಡತಿ ಅಲ್ಲ, ಅವಳು ವಿಧಿವೆ, ಇವರು ಮಕ್ಕಳಾಗಲಿಲ್ಲ ಈ ಅರ್ಚಕರಿಗೆ. ಇವರು ಕಾಶಿಗೆ ಹೋದರು, ಕಾಶಿಯಿಂದ ರಿಟರ್ನ್ ಬಂದರು, ಮೂಲ ಮನೆಯನ್ನು ಮುಟ್ಟಕ್ಕಾಗಲಿಲ್ಲ. ಇಲ್ಲಿ ಇವ್ರ ಜೊತೆಗೆ ಲಿಂಕ್ ಇತ್ತು ಸರ್, ಕಥೆನ ಅಲ್ಲಿ ಹೇಳಿದ್ರು ಅದು ಇಲ್ಲಿಗೆ ಲಿಂಕ್ ಆಯ್ತು. ತುಂಬಾ ಗೊಂದಲಗಳಿರುತ್ತಲ್ಲ, ಅದಕ್ಕೊಂದು ಕ್ಲಾರಿಫಿಕೇಶನ್ ಬೇಕಲ್ಲ, ಅದಕ್ಕೆ ಈ ಪ್ರಶ್ನೆ ನಾ ಮಾಡಿದೆ. ಅದಾದ ನಂತರ ನೆಕ್ಸ್ಟ್ ಏನ್ ಕುರುಹುಗಳನ್ನ ತೋರಿಸ್ತೀರಾ ಇವಾಗ ಸರ್? ಈಗ ಇದು ತಂದಿದ ಫೋಟೋ ಬಂತ್ರೆ, ಪಿಕ್ಚರ್ ಸಿಕ್ಕ್ರೆ ಇಲ್ಲಿ ಹೇಳ್ರಿ. ಇಲ್ಲಿ ಬಾವಿ ಬಗ್ಗೆ ಸರ್ವಜ್ಞರ ವಚನ ಹೇಳ, ಅಲ್ಲೊಂದು ಬಾವಿ ಇದೆ, ಅಲ್ಲಿ ಕುರುಗಳು ಬೇಕು ಅಂದ್ರೆ ಒಷ್ಣು ತೋರಿಸಿ ಅಂತ ಹೋಗ್ಬೇಕು. ಈಗ ಹಿಂದೆ ನಾನು ಯಾಕೆ ಇದನ್ನ ಇಂಟ್ರೆಸ್ಟ್ ಕೊಟ್ಟು ಅದನ್ನ ಬಂದಾಗಲ್ರಿ, ಆಮೇಲೆ ಮಾತಾಡ್ತೇನೆ. ಯಾಕೆ ಇದನ್ನ ಎಲ್ಲ ನಾವು ವಿವರಣೆ ಕೊಟ್ಟು ಹೇಳ್ತಾ ಇದಾವೆ ಅಂದ್ರ, ಕೆಲವೊಬ್ರು ತಪ್ಪು ತಪ್ಪು ಮಾಹಿತಿ ಕೊಟ್ಟು ಬಿಟ್ಟಾರ, ಸರಿಯಾದ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ, ಆಮೇಲೆ ಇಲ್ಲಿಗೆ ಬಂದರ ಕಾಂಟ್ಯಾಕ್ಟ್ ಮಾಡಿಲ್ಲ, ಬರೀ ಆ ಕಡೆ ತಗೊಂಡು ಹೋಗ್ಬಿಟ್ಟಾರ. ಕ್ಷೇತ್ರ ಕಾರ್ಯ ವರ್ಕ್ ಇಲ್ಲಿ ಮಾಡ್ಯಾರ, ಕಷ್ಟಪಡ್ಬೇಕಲ್ಲ, ಕಷ್ಟಪಟ್ಟಾಗ ಮಾತ್ರ ಅದ್ರ ತಿರುಳು ಏನನ್ನ ಗೊತ್ತಾಗ. ಈಗ ನೀವು ಎಷ್ಟು ಜಾಣರು ಇದೀರಿ ಅಂದ್ರೆ, ನೀವು ಮಾತಾಡಿಸ್ತೀರಿ ಮತ್ತು ಪ್ರೂಫ್ ಕೇಳ್ತೀರಿ, ಮತ್ತೆ ಆ ಪ್ರೂಫ್ ಅನ್ನು ತೋರಿಸ್ತಾ ಇದೆ ನಾವು. ಈಗ ಕರೆಕ್ಟ್ ಆತದ, ಈಗ ವೀಕ್ಷಕರ ದಡ್ರಲ್ಲ ಸರ್, ನಾವು ಒಂದು ಪ್ಲೇಸ್ ತೋರಿಸಿ ಇದೆ ಅದು ಅದೇ ಇದು ಅಂತ ಹೇಳ್ಬೋದು. ಅದು ದಾಖಲಾತಿ ಏನು ಅಂತ ಕೇಳ್ತಾರೆ, ದಾಖಲೆಗಳನ್ನ ತೋರಿಸಿದ್ರು ಅದು ಪ್ರೂಫ್ ಇದೆ, ಹೆಂಗ್ ಹೇಳ್ತೀರಾ? ಈಗ ಅವು ವಚನ ತೋರಿಸಿದ್ರೆ ನಮ್ಮ ಮಲ್ಲೇಶಣ್ಣರು, ಈಗ ಮತ್ತೆ ಈಗ ಮಾಸೂರ ಬಸವರಸ ಅನ್ನತ್ಕಿನ ಆ ಫೋಟೋ ತೋರಿಸಿದ್ರೆ, ಅವ್ರ ಮನೆ ಜಾಗ ತೋರಿಸಿದ್ರೆ, ಕುಮದ್ವತಿ ನದಿ ತೋರಿಸಿದ್ರೆ, ಈಗ ಬಾವಿ ಬಗ್ಗೆ ಬರ್ದಾನ, ಬಾವಿದ ಹತ್ರ ಹೋಗ ನೋಡ್ರಿ. ಓ ಅವಾಗಿಂದ ಈಗೂ ಐತಿ ಬಾವಿ, ಅದು ಆಕ್ಚುವಲ್ ಅದು ಮುಚ್ಚೆ ಹೋಗಿತ್ತು, ನಮಗೆ ಗೊತ್ತದ್ದೇ ಅಲ್ಲ. ಆ ಗುಡಿ ಕಟ್ಟಬೇಕಾರೆ ಆ ಬಾವಿ ಸಿಕ್ತು. ಹ್ಮ್, ನಾಲ್ಕನೇ ಅಗಳ ಇಲ್ಲಿ ಬರ್ತೈತಿ, ಇವೆರಡರ ನಡುವೆ ಕುಂಬಾರ ಓಣಿ. ಹೌದಾ? ಅವನು ಬಾವಿಂದ ನೀರು ತಂದ ಅಂತ ಅದ್ರಾಗೈತಿ. ಮತ್ತೆ ಇಲ್ಲಿ ಬಾವಿ ಬೇಕಲ್ಲ ಹತ್ರದಾಗ, ಎಲ್ಲಿ ಹೋದ್ರೂ ಸಿಗಾಕೊಲ್ದ. ಅದು ಈ ಗುಡಿ ಉತ್ಖನನ ಮಾಡೋ ಹೊತ್ನಾಗ ಇಲ್ಲಿ ಸಿಕ್ತು. ಈಗ ಹೊಳೆ ನೀರು ಅಡುಗಿರ್ತೈತಿ, ಹೊಲಸಿರ್ತೈತಿ, ಆದ್ರೆ ಇದ್ರ ನೀರು ಬಾವಿ ನೀರು ಭಾಳ ಕ್ಲಿಯರ್ ಇರ್ತೈತಿ. ಅಂತ ಬಾವಿ ಬೇಕಲ್ಲ ಸುತ್ತಮುತ್ತಲು, ಎಲ್ಲಿ ಬಾವಿ ಇಲ್ಲ. ನೋಡ್ತೀರಾ ದೂಡು, ಆ ಕಡೆ ದೂಡು, ಆ ಕಡೆ ಆ ಕಡೆ ದೂಡು. ಇದನ್ನ ನಾವ್ ಇಟ್ಟವಿ, ಅದ್ರ ಕೆಳಗ್ ಕಲ್ಲು ನೋಡ್ರಿ ಹೆಂಗ್ ಹೊಂದ್ಸ್ಯಾರ ಅಂತ ಗೊತ್ತಾಗ್ತದೆ. ಹಲವಾರು ಬಾವಿಗಳು ಆದ್ರೆ ಈ ಏರಿಯಾದಾಗ ಇಲ್ಲಿ ಒಂದು ಹಳಪ್ಮೇಷ್ಟ್ರು ಭಾರಿ ಹೋರಾಟ ಮಾಡ್ಯಾರ ಇವನ್ನೆಲ್ಲ. ಈಗ ನೋಡ್ರಿ, ಈಗ ಇತ್ತೀಚೆಗೆ ನಾವಿಟ್ಟು ಇದನ್ನ ರಕ್ಷಣೆ ಮಾಡಿದ್ದು ಅದ್ ನೋಡ್ರಿ, ಅದು ಅವಾಗ ಹೆಂಗ್ ಮಾಡಿದ್ರು ಅಂತ ಕಲ್ಲುಗಳು. ಇನ್ನು ನೀರು ಜಿನುಕ್ತಾ ಇದೆ. ಅದು ಈ ಚೌಕ್ ಏನೈತೆ ಅಲ್ರಿ, ಚೌಕ್ ನಿಂದ ಬಂದು ಇನ್ನು ಆಳ ಮುಚ್ಚೈತ್ರಿ, ಅದು ಬಹಳ ಆಳ ಐತಿ, ಮುಚ್ಚೈತಿ ಈಗ, ಅದು ಮುಚ್ಚೈತಿ. ಈಗೆಲ್ಲ ಬೋರ್ ಬಂದ್ವಲ್ಲ, ಇಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೀರಲ್ಲ. ಪ್ರೂಫ್ ಬೇಕಲ್ರಿ, ನಿಮ್ಮಂತರ್ ಬಂದ್ರೆ ಪ್ರೂಫ್ ಬೇಕಲ್ಲ. ಬಾವಿ ಬಾವಿ ಬಗ್ಗೆ ಹೇಳಿದಂತ, ಗಂಜಳದ ಬಾವಿಯಲ್ಲಿ ಗುಂಜಳವು ಬೆಳೆದಿರಬಹುದು, ಗುಂಜಳ ಉಂಟು ಹೆಸರುಂಟು ಒಳಗುಂಟು, ಆ ಬಾವಿ ಗುಂಜಳದ ಸರ್ವಜ್ಞ. ಇದ್ರದಾ ಗಂಜಳದ ಬಾವಿಯಲ್ಲಿ, ಈಗ ಗಂಜಳ ಅಂದ್ರೆ ಏನ್ರಿ? ಗಂಜಲ ಹಸುವಿಂದು. ಹಾ, ಗಂಜಳದ ಬಾವಿಯಲ್ಲಿ ಗಂಜಳವು ಗಂಜಳವು ಬೆಳೆದಿಹುದು, ಗಂಜುಂಟು ಕೆಸರು ಒಳಗುಂಟು ಆ ಬಾವಿ, ಗಂಜಾದವರ ಆರು ಸರ್ವಜ್ಞ. ಈ ಬಾವಿ ಹೆಂಗಿತ್ತು ಅಂದರೆ ಈ ಥರ ಇತ್ತು. ಇಲ್ಲೆಲ್ಲ ಮೊಸರೂರಲ್ಲ, ಇದು ಎಲ್ಲ ದನಕರುಗಳು ಎಲ್ಲ ಕಟ್ಕೊಂಡಿದ್ರಲ್ಲ. ಈ ನೀವು ಒಂದು ಈ ಬಾವಿ ಮಗ್ಲಿಗೆ ಹಸುಗಳನ್ನ ಅವನಿವನು ಕಟ್ಟಿಬಿಟ್ರೆ ಅದ್ರ ಮೂತ್ರ ಹೋಗಿ ಆ ನೀರು ಆ ಗಂಜಳದಂಗೆ ಆಗ್ತತಿ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿರಿ. ಹಾಂ, ಅದರ ಸೇರ್ಕೊಂಡು ಅದು ಗಂಜಳ ಅಂದರೆ ಈ ಸಗಣಿ ಉಚ್ಚಿ ಎಲ್ಲ ಮಿಕ್ಸ್ ಆಗಿದ್ದು. ಆ ಥರ ಇದ್ರೂ ಅದನ್ನು ಉಂಡೋರೆಲ್ಲರೂ ಹಂಗೆ ಹಾಕಾರೇನು? ಅದ
ಬಾವಿ ಬಗ್ಗೆ ಬಹಳ ಬಾವಿ ಇರೋದಕ್ಕ ಅದು ಈ ಹಂಸಗಳು ಸಹಿತ ಅಲ್ಲಿ ಇದನ್ನ ಮಾಡ್ತಿದ್ವು ಅಂತ. ಆ ಬಾವಿ ಒಳಗ ಹಂಸಗಳು ಹೋಗಿ ಜಲಕ್ರೀಡೆಗಳನ್ನು ಆಡ್ತಿದ್ವು ಅನ್ನೋದ್ರ ಬಗ್ಗೆನೂ ವಚನಗಳನ್ನು ಬರ್ದಾನವನು. ಯಾರೀ ಸರ್ವಜ್ಞ ಮುಂದೆ ಅಲ್ಲಿಗೆ ಹೋಗ ಕಾರ್ ಅಲ್ಲಿಗೆ ಹೋಗತ್ ಬರ್ರಿ, ಅಲ್ಲಿಗೆ ಹೋಗಂಗಿಲ್ಲ. ಬಟ್ ಸರ್ ಅದ್ ಸರಿ, ಸರ್ವಜ್ಞ ಸನ್ಯಾಸಿ ಆಗಿದ್ದ, ಮದ್ವೆ ಆಗ್ಲಿಲ್ಲ. ಇಲ್ಲ ಇಲ್ಲ, ಹೇಗೆ ಸರ್, ಯಾವ ಆಧಾರದ ಮೇಲೆ ಹೇಳ್ತೀರಾ? ಅಥವಾ ಅವ್ರು ಬರೆದಿದ್ದಂತ ವಚನಗಳ ಆಧಾರ ಮತ್ತೆ ಅವ್ರ ವಂಶನ ಇಲ್ಲಲ್ಲ, ಅವ್ರ ವಂಶ ಇಲ್ಲಲ್ಲ. ಓಕೆ, ಇವಾಗ ಸ್ಟಡಿ ಮಾಡಿದ್ರಲ್ಲ, ರಿಸರ್ಚ್ ಎಲ್ಲ ಮಾಡಿದಾಗ ಅವರ ವಂಶಾವಳಿ ಬಗ್ಗೆ ಏನಲ್ಲ? ಇಲ್ಲ 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 ಇಲ್ಲ, ವಂಶ ಅವನು ಸನ್ಯಾಸಿ ಆಗಿರೋದ್ರಿಂದ ಇಲ್ಲ. ಅವನು ವಿಧಿವೆಯ ಮಗ ಅನ್ನೋದೊಂದು ಬಂತಲ್ಲ ಅವರು ಹೇಳಿದ ಪ್ರಕಾರನ, ಆಕೆ ವಿಧಿವೆಗೆ ಒಬ್ಬಳು ಅಕ್ಕ ಇದ್ಲು, ಅಂದರೆ ಮೊದಲು ಮಗಳು ಇದ್ಲು ಆ ಮಗ ಮಾಳಮ್ಮಗ, ಆಕೆ ಅಕ್ಕ ಅದರದ್ದು ಒಂದು ವಚನ ಬರ್ತೈತಿ ಐತಲ್ಲ, ಹಾಂ ಅಲ್ಲೇ ಹೇಳೋಣಂತ ಅದನ್ನು. ಅದು ಆ ಪ್ರಸಂಗದಲ್ಲಿ ಇವನು ಸಾಯ್ತಾನ, ಸಾವಿರ ಹೋಳಕ್ಕ ಅವನ ತಲೆ. ಹ್ಞೂ, ಅದು ಒಂದು ಶಾಪ ಅವಳದ ಅಕ್ಕನಿಂದ ಇವನಿಗೆ. ಭಾರಿ ಇಂಟೆಲಿಜೆಂಟ್ ಇರ್ತಾನ, ಭಾಳ ಬ್ರಿಲಿಯಂಟ್ ಪರ್ಸನ್ನು. ಆಮೇಲೆ ಏನವನು ಹಿಂಗೆ ನೋಡೋತ್ತಿಗೆ ಒಂದು ಕವಿತೆ ಹುಟ್ಟೋದು ಅವನಿಗೆ. ಹ್ಞೂ, ಮತ್ತು ಅದು ಕವಿತೆ ಅದು ಹಂಗಂತದಲ್ರಿ, ಅದು ಅದರಲ್ಲಿ ಲಘು ಗುರು ಹಾಕ್ಬೇಕು, ಮತ್ತು ಅದಕ್ಕೊಂದು ಛಂದಸ್ಸು ಐತಿ, ತ್ರಿಪದಿ ಛಂದಸ್ಸು. ತ್ರಿಪದಿ ಛಂದಸ್ಸು ಅಂದರೆ ಒಂದನೇ ಸಾಲಿನಾಗ ಇಷ್ಟು, ಒಂದನೇ ಸಾಲಿಗೆ ಇಷ್ಟು ಮಾತ್ರೆಗಳಿರ್ಬೇಕು, ಎರಡನೇ ಸಾಲಿಗೆ ಇಷ್ಟು ಇರ್ಬೇಕು, ಮೂರನೇ ಸಾಲಿಗೆ ಇಷ್ಟು ಇರ್ಬೇಕು ಅಂತ ಐತಿ. ಹಾಂ ಹಾಂ ಹಾಂ, ಗುರು ಲಘು ಗುರು ಲಘು ಅದನ್ನು ಹೇಳ್ತಾನೆ ಅವನು, ಹೇಳ್ತಾನೆ. ಅದು ನೇಕಾರರು ಅಂತ ಅಂದಿವಲ್ಲ, ಅದು ಇದಕ್ಕೆ ಕೊಪ್ಪಿಗೊಂಡ ಅನ್ನೋದು. ಬರೀ ಇಲ್ಲಿ ಇದು ಒಂದು, ಇದು ಏನಿದು, ಒಂದು ಎರಡು ಮೂರನೇದು ಇದು ಅಗಳ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.